ಎಡ್ ಕುಕ್ಷಿ ಎರಡನೇ ಕುಕ್ಷಿ ಎರಡನೇ ಭಾಗ ವರೆಣ್ಯಂ ಶಿರಸೇ ಸ್ವಾಹ ಸ್ವಾಹ ತದರ್ಥವನ್ನು ನೋಡಿದ್ದೆವು ವಿವರಣೆಯನ್ನು ನೋಡಿದ್ದೆವು ಇದರ ಬಗ್ಗೆ ಆಚಾರ್ಯರು ಕೂಡ ತುಂಬ ಹೇಳುವುದು ಉಂಟು ಸದಾಚಾರ ಸ್ಮೃತಿ ಅಂತ ಒಂದು ಗ್ರಂಥ ಅದರಲ್ಲಿಯೂ ಹೇಳಿದ್ದಾರೆ ಆರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ತನ್ನಿವೇದೇತ ಅಂತ ಹೇಳಿ ನ ಕೇವಲ ನಿವೇದ ಏದು ಕಿಂತೂ ಸಂನಿವೇದ ಏದು ಸಮ್ಯಕ್ ನಿವೇದ ಏದು ಅಂದ್ರೆ ನಾವು ಒಮ್ಮೊಮ್ಮ ಸಂದರ್ಭದಲ್ಲಿ ನಮ್ಮ ಸ್ವತ್ವವನ್ನು ಇಟ್ಟುಕೊಂಡು ದೇವರಿಗೆ ಅರ್ಪಣೆ ಮಾಡಿದಂತೆ ಮಾಡ್ತೇವೆ ಅದು ಹಾಗಲ್ಲ ನಮ್ಮ ಸ್ವತ್ವವನ್ನು ಪೂರ್ತಿ ಬಿಡಬೇಕು ಇಲ್ವೇ ಇಲ್ಲ ನಮ್ಮ ಸ್ವತ್ವ ಇದರಲ್ಲಿ ಅಂತ ಹೇಳಿ ಹೇಗೆ ಅಂತಂದ್ರೆ ಈಗ ಅಗಸನಿಗೆ ನಾವು ಬಟ್ಟೆ ಕೊಡ್ತೇವೆ ಒಗೀಲಿಕ್ಕೆ ಅಂತ ಅಗಸನಿಗೆ ಬಟ್ಟೆ ಕೊಡುವಾಗ ಅಲ್ಲಿ ನಮ್ಮ ಸೊತ್ತು ಇಟ್ಟುಕೊಂಡೇ ಅಗಸನಿಗೆ ಬಟ್ಟೆ ಕೊಡುವುದು ನಾವು ಹೊರತೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದಂತೆ ಅಲ್ಲ ಅಲ್ಲಿ ದಾನ ಮಾಡಿದಾಗ ಒಂದು ಆಕಳನ್ನು ದಾನ ಮಾಡಿದೆವು ಅಂತ ಇಟ್ಟುಕೊಳ್ಳೋಣ ನಾಳೆ ದಿವಸ ಆಕಳಿಗೆ ಏನಾದರೂ ಕಾಯಿಲೆ ಗೀಲೆ ಬಂತು ಅಂತಂದ್ರೆ ಆವಾಗ ನಾವು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ ಅವನಿಗೆ ದಾನ ಮಾಡಿ ಆಯಿತು ಅಂತ ಹೇಳಿ ಬಿಟ್ಟು ಬಿಡ್ತೇವೆ ಅಗಸನಿಗೆ ಬಟ್ಟೆ ಕೊಡುವಾಗ ಆ ಬಟ್ಟೆಯನ್ನು ಒಣ ಹಾಕಿದ ಜಾಗ ಇಲ್ಲ ಸರಿ ಇಲ್ಲ ಅಂದ್ರೆ ನಾವು ತರಾಟೆಗೆ ತಗೊಳ್ತೇವೆ ಇಲ್ಲ ಬಿಡಿ ನ್ಯಾದಾನ ಅಂತ ಮಾಡ್ತೇವಲ್ಲ ನಾವು ನಮ್ಮ ಹುಡುಗಿಯನ್ನು ದಾನ ಮಾಡ್ತೇವಲ್ಲ ದಾನ ಮಾಡಿದ ಮೇಲೆ ಏನು ನನ್ನ ಸ್ವತ್ತು ಹೋಯಿತು ಅಂತ ಗೋತ್ರವನ್ನೇ ಕಡ್ಕೊಂಡೇವಂತೆ ಅಂಥದ್ದು ಜಾತಾ ಶೌಚನ ಇಲ್ಲ ಮೃತ ಶೌಚನ ಇಲ್ಲ ಅಂತೇಳಿ ಆ ಹಂತದಲ್ಲಿ ನಾವು ಕೊಟ್ಟರೂ ಕೂಡ ನಮ್ಮ ಗೋತ್ರವನ್ನು ಅವಳ ಗೋತ್ರವನ್ನು ಕಡ್ಕೊಂಡು ಕೊಟ್ಟರೂ ಕೂಡ ಏನಾದರಲ್ಲಿ ಒಂಚೂರು ಅಳಿಯ ಉಪದ್ರ ಮಾಡಿದ ಅಂತಂದರೆ ಏನಾದರೂ ಒಳ್ಳೂರು ತಲೆ ನಾವು ಕಾಯಿಲೆ ಬಂತು ಅಂತಂದ್ರೆ ಅವಾಗ ನಾವಿಲ್ಲಿ ಚಡಪಡಿಸಲಿಕ್ಕೆ ಶುರು ಮಾಡುತ್ತೇವೆ ಅದೆಲ್ಲ ಏನು ಗೊತ್ತಾ ಅದೆಲ್ಲ ನಿವೇದನೆ ಅಷ್ಟೇ ಸನ್ನಿವೇದನೆ ಆಗಲಿ ಒಮ್ಮೆ ಕೊಟ್ಟರೆ ಕೈ ತೊಳ್ಕೊಂಡು ಬಿಡಬೇಕು ಅದನ್ನಂತಾರೆ ದಾರಾನ್ನ ಸುತಾನ್ ಪ್ರಿಯನ್ನು ಕೊನೆಗೆ ಪ್ರಾಣಾನ್ ಅಥವಾ ದಾರಾನ್ನ ಸುತಾನ್ ಪ್ರಿಯಾನ್ ಪ್ರಾಣಾನ್ ತಾರ ಮತ್ತೆ ಸುತರಲ್ಲಿ ಒಮ್ಮೊಮ್ಮೆ ನಮಗೆ ಅಪ್ರೀತಿ ಬರುವುದು ಉಂಟು ಆದರೆ ನಮಗೆ ನಮ್ಮ ಮೇಲೆ ಮಾತ್ರ ಎಂದೂ ಕೂಡ ಅಪ್ರೀತಿ ಬರುವುದು ಅಂತ ಇಲ್ಲವೇ ಇಲ್ಲ ಅದಕ್ಕೋಸ್ಕರ ಪ್ರಿಯಾನ್ ಏನು ಮಾಡಬೇಕು ಪರಸ್ಮೈ ಭಗವಂತನದ್ದು ಇದು ಅಂತ ಹೇಳಿ ಸನ್ನಿವೇದ ಸಮ್ಯಕ್ ಚೆನ್ನಾಗಿ ಅರ್ಪಣೆ ತ್ವದೀಯಮೇವ ಗೋವಿಂದ ತುಭ್ಯಂ ಸಮರ್ಪಯೆ ನಿನ್ನದೇ ನೀನು ಕೊಟ್ಟದ್ದೇ ನಿನಗೆ ಕೊಡ್ತಾ ಇದ್ದೇನೆ ನೀನೇ ನನಗೆ ಇಂತಹ ಹೆಂಡತಿಯನ್ನು ಇಂತಹ ಮಕ್ಕಳನ್ನು ನೀನೇ ಕೊಟ್ಟವ ಅದರಿಂದ ನಿನ್ನ ಚಾಕ್ರಿಗೇನೆ ಇವರನ್ನು ನಾನು ಬಿಟ್ಟು ಬಿಡ್ತೇನೆ ಇವರನ್ನು ನಿನ್ನ ಸೇವೆಗಾಗಿ ನಾನು ಇವರನ್ನು ಉಪಯೋಗಿಸಿಕೊಳ್ತೇನೆ ಹೆದ್ದೆ ನಾನು ಇವರನ್ನು ಉಪಯೋಗಿಸಿಕೊಳ್ತೇನೆ ಹೌದು ಯಾವುದಕ್ಕೋಸ್ಕರ ನಿನ್ನ ಸೇವೆಗಾಗಿ ಹೆದ್ದೆ ನಾನು ಇವರನ್ನು ಚೆನ್ನಾಗಿ ಸಾಕ್ತೇನೆ ಹೌದು ಯಾಕೆ ಸಾಕ್ತೇನೆ ಇವರು ಆರೋಗ್ಯವಂತರಾಗಿದ್ದರೆ ನಿನ್ನ ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ದೃಷ್ಟಿಯಿಂದ ಇವರನ್ನು ಸಾಕ್ತೇನೆ ಆದ್ದರಿಂದ ಇದಕ್ಕೇನು ಹೆಸರು ಸಮ್ಯಕ್ ನಿವೇದನ ಅಂತ ಹೆಸರು ಹೀಗೆ ಅಲ್ಲಲ್ಲಿ 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 ನಾವೆಲ್ಲ ನಮಗೆ ಅದರಿಂದಲೇ ಹಿರಿಯರೊಂದು ಮಾತು ಹೇಳಿದ್ದುಂಟಲ್ಲ ಗೃಹೇಶು ಅತಿಥಿವೆ ವಸೇತಂತ ಹಿರಿಯರದ್ದೇ ಮಾತು ಅಂದರೆ ಹೇಗೊಬ್ಬ ಅತಿಥಿ ನಮ್ಮ ಮನೆಗೆ ಬಂದರೆ ಹೇಗಿರ್ತಾನೆ ಯಾವ ವಸ್ತುವಿನ ಮೇಲೂ ಕೂಡ ಅವನಿಗೆ ಇದು ತನ್ನದಿನತಕ್ಕಂಥ ಅಭಿಮಾನ ಇಲ್ಲ ಹಾಗಂತ ಆ ವಸ್ತುವನ್ನು ಉಪಯೋಗಿಸಿಕೊಳ್ತಾನೆ ನಮ್ಮ ಮನೆಗೆ ಬಂದಿದ್ದಾನೆ ಅತಿಥಿ ಅತಿಥಿ ಬಂದಾಗ ಅವನಿಗೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ಕೋಣೆ ಕೊಟ್ಟಿದ್ದೇವೆ ಆ ಕೋಣೆಯಲ್ಲಿ ಚಾಪೆ ಗೀಪೆ ಎಲ್ಲ ಉಂಟು ಅದನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಮಲಗಿದ ಏನೋ ಓದಬೇಕಿತ್ತು ದೀಪ ಹಾಕಿದ ಸೆಕೆ ಆಗ್ತಾ ಉಂಟು ಆ ಯಂತ್ರದ ಗಾಳಿ ಯಂತ್ರದ ಗುಂಡಿಯನ್ನು ಅದುಮ್ಮಿದ ಎಲ್ಲ ಉಪಯೋಗಿಸಿಕೊಳ್ತಾನೆ ನಾಳೆ ದಿವಸ ಬೆಳಿಗ್ಗೆ ಹಾಗೆ ಕೈ ಚೆಲ್ಲಿದ ಹೊರಟು ಹೋದ ಹೊರಟೇ ಹೋದ ಹಾಗಾದರೆ ಉಪಯೋಗಿಸಿಕೊಳ್ತಾನೆ ನನ್ನದು ಎನ್ನು ತನ್ನದೇನತಕ್ಕಂಥ ಭಾವನೆ ಅವನಿಗೆ ಇರುವುದಿಲ್ಲ ಆ ದೃಷ್ಟಿಯಿಂದ ಗೃಹೇಶು ಅತಿಥಿ ಮತ್ತು ಅಂತ ಹೇಳಿದ್ದಷ್ಟೇ ವಿನಃ ಮತ್ತೆ ಏನೂ ಕೆಲಸ ಮಾಡಿದ್ರೆ ಸುಮ್ಮನೆ ಇರಬೇಕೆನ್ನುವ ದೃಷ್ಟಿಯಲ್ಲಿ ಅತಿಥಿ ಮತ್ತು ಅಂತ ಹೇಳಿದ್ದಲ್ಲ ತಥಾಚ ದಾರಾನ್ ಸುತಾನ್ ಪ್ರಿಯಾನ್ನ ಪೈವರನ್ನೆಲ್ಲ ನಾವು ಉಪಯೋಗಿಸಿಕೊಳ್ಬೇಕು ಆದರೆ ಇದು ನನಗೆ ದೇವರು ಕೊಟ್ಟದ್ದು ಇದು ದೇವರ ಸೊತ್ತು ನೋಡಿ ಎಷ್ಟು ತಿಳುವಳಿಕೆ ಇತ್ತು ಆಗಿರೋ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಆ ಗೋಪರಿಗೆ ಗೋಪಾಲಕರಿಗೆ ಏನು ತಿಳುವಳಿಕೆ ಇತ್ತು ಅವರಿಗೆ ಲಗ್ನ ಆಯಿತು ಹೆಣ್ಣುಗಳ ಜೊತೆ ಲಗ್ನ ಆಯಿತು ಲಗ್ನ ಆದಮೇಲೆ ಅವರು ಏನು ಮಾಡಿದರು ಇದು ದೇವರದ್ದಿದು ಇದು ದೇವರ ಸೊತ್ತು ದೇವರು ನನಗೆ ಕೊಟ್ಟಿದ್ದಾನೆ ಅದರಿಂದ ದೇವರು ಕೇಳಿದಾಗ ದೇವರಿಗೆ ಹಿಂದೆ ಕೊಡಬೇಕು ಅಲ್ಲೂ ಇನ್ನೊಬ್ಬರ ಸೊತ್ತನ್ನು ಅಂತಂದರೆ ಏನರ್ಥ ಅಂತಂದರೆ ಅವ್ರಕ್ಕೆ ನಾವು ಉಪಯೋಗಿಸಿಕೊಳ್ಬೇಕು ಅವರು ಕೇಳಿದಾಗ ಕೊಡಬೇಕು ಅಂತ ತಾನೆ ಅದೇ ರೀತಿಯಲ್ಲಿ ಹೆಣ್ಮಕ್ಕಳನ್ನೆಲ್ಲ ಇದು ಕೃಷ್ಣ ದೇವರೇ ನಮಗೆ ಕೊಟ್ಟಿರತಕ್ಕಂಥ ಭಾಗ್ಯ ಸರಿ ಲಗ್ನ ಆಗಿದ್ದಾರೆ ಉಪಯೋಗಿಸಿಕೊಂಡಿದ್ದಾರೆ ಇವರನ್ನು ಆದರೆ ದೇವರು ಯಾವಾಗ ಕರೆದ ಆವಾಗ ಖಂಡಿತ ಕಳಿಸಿಕೊಡಬೇಕು ಆದ್ದರಿಂದ ಕೃಷ್ಣ ಕೊಳಲಿನ ಮೂಲಕ ರಾತ್ರಿ ಹೊತ್ತಲ್ಲಿ ಕರೆದ ಇವರೆಲ್ಲ ಕಳಿಸಿ ಕೃಷ್ಣನ ಬಳಿಗೆ ಕಳಿಸಿಕೊಟ್ರು ಕಳಿಸಿಕೊಡುವಾಗ ಏನು ಮಾತಂದರು ತದೀಯಮೇವ ಗೋವಿಂದ ತುಭ್ಯಂ ಸಮರ್ಪಯ ನಿನ್ನದೇ ಮಹಾರಾಯ ನಿನಗೆ ಆದ್ರಿಂದಲೇ ಒಂದು ದಾಸರು ಮತ್ತೊಂದು ಕಡೆಯಲ್ಲಿ ಹೇಳಿದ್ದುಂಟು ಕೊಟ್ಟ ದೇವರು ಕೊಂಡು ಹೋದರೆ ಕುಟ್ಟಿಕೊಂಡು ಅಳುವುದೇ ಕೋ ಅಂದ್ರೆ ಇದೆಲ್ಲ ವಿಷಯಗಳು ನಮಗೆ ಉಪನ್ಯಾಸ ಮಾಡಲಿಕ್ಕೆ ತುಂಬ ಸುಲಭ ಕೇಳಲಿಕ್ಕೂ ಕೂಡ ನಮಗೆ ತುಂಬ ಸುಲಭ ಆದರೆ ಅನುಭವಿಸ್ಲಿಕ್ಕಾಗುವ ಮಾತ್ರ ತುಂಬ ಕಷ್ಟ ತುಂಬ ಇದು ಅಂದರೆ ಆವೃತ್ತಿ ಆಗಬೇಕು ಮನಸ್ಸು ಇದಕ್ಕೆ ಒಗ್ಗಿಕೊಳ್ಳಬೇಕು ಹಾಗಂತ ಇಲ್ವಾ ಇದ್ದಾರೆ ಅಂಥವರು ಇದ್ದಾರೆ ಎಷ್ಟು ನಾನು ಕೆಲವರನ್ನು ನೋಡಿದ್ದುಂಟು ಏನು ಅವರು ಸಾವಿನ ಬಗ್ಗೆನೂ ಮಾತಾಡ್ತಾರೆ ಆವಾಗ ನಮ್ಮಲ್ಲಿ ಕೆಲವರು ಕೆಲವರದೊಂದು ಕ್ರಮ ಉಂಟ ಸಾವಿನ ಬಗ್ಗೆ ಎಲ್ಲ ಈಗ ಮಾತಾಡಬಾರ್ದು ಅದೆಲ್ಲ ಅಪಶಕುನ ಮಾತಾಡಬಾರ್ದು ಅಲ್ಲ ಮಾತಾಡಲಿ ಮಾತಾಡದೆ ಬಿಡಲಿ ಸಾವು ಬರುವುದು ಖಂಡಿತ ತಾನೇ ನಾವು ಮಾತಾಡೋದಿಲ್ಲ ಅಂತೇಳಿ ಸಾವು ಬಾರದೇನಾದ್ರೂ ಇರುತ್ತಾ ಬಂದೇ ಬರುತ್ತೆ ಆ ದೃಷ್ಟಿಯಲ್ಲಿ ಮಾತಾಡೋದೇ ಒಳ್ಳೇದು ಯಾಕೆ ಗೊತ್ತಾ ಸರಿ ಹೇಗಿರಬೇಕು ಮುಂದೆ ಯಾವ ದಿವಸ ಸಾವು ಬರುತ್ತೆ ಅಂತ ಗೊತ್ತಿಲ್ಲ ಅದರಿಂದ ಹೇಗಿರಬೇಕು ಏನು ಮಾಡಬೇಕು ಅಂತೆಲ್ಲ ಅದರ ಬಗ್ಗೆ ನಾವು ಈಗಲೇ ಮತ್ತೆ ದಿಢೀರ್ ಅಂತ ಸಾವು ಬರ್ತದೆ ಅಂತಂದಾಗ ಅವಾಗ ಏನು ತಲೆಗೆ ತೋಚೋಲ್ಲ ಅದಕ್ಕೆ ಈಗಲೇ ಮೊದಲೇ ಸಿದ್ಧತೆ ಮಾಡಿಟ್ಟು ಇದ್ದಾರೆ ಒಬ್ರು ಅವ್ರೇನು ನಿರರ್ಗಳವಾಗಿ ಮಾತಾಡ್ತಾರೆ ಸಾವಿನ ಬಗ್ಗೆ ಏನು ಅದರ ಬಗ್ಗೆ ಅದು ಅಪಶಕುನ ಹಾಗೆ ಹೀಗೆ ಅಂತ ಎಂದೂ ಇಲ್ಲ ನಿಶ್ಚಿಂತೆಯಿಂದ ಹಾಗಂತ ಅವರ ಪೈಕಿ ಬೆಳಗದವ್ರು ಯಾರೋ ತೀರಿ ಹೋದ್ರು ಆವಾಗ ಅವರ ಬಾಯಿಂದ ಬಂದದ್ದು ದೇವರು ಕೊಂಡು ಹೋದರೆ ಕುಟ್ಟಿಕೊಂಡು ಅಳುವುದೇ ಕೋ ಅಂತ ಹೇಳಿ ಈ ರೀತಿಯಲ್ಲಿ ಮನಸ್ಸನ್ನು ಹದ ಮಾಡಿಕೊಂಡವರು ಮನಸ್ಸನ್ನು ಕುಟ್ಟಿ 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 ಅದ ಮಾಡಿಕೊಂಡವರು ಆದ್ರಿಂದ ದೇವರು ಕೊಟ್ಟ ದೇವರು ಹಿಡ್ಕೊಂಡು ಹೋದ ಅಂತ ಈಗ ಅಂದರೆ ಸ್ವಲ್ಪ ಹಿಂದೆ ಮುಂದೇನು ನೋಡಬೇಕಾಗುತ್ತೆ ಹಾಗೆ ಮಾತಾಡಬೇಕು ಅಂತಾದರೆ ಅಂದರೆ ನಾವು ನಮ್ಮಲ್ಲೇ ಸಮಾಧಾನ ಮಾಡಿಕೊಳ್ಳಿಕ್ಕಿದ್ದದ್ದು ಹೀಗೇನೋ ಯಾರೋ ಸತ್ತು ಹೋದರು ನಾವೇನು ಈಗ ಮಾತಾಡಿದೆವು ಆವಾಗ ಏನಂತಾರೆ ಗೊತ್ತಾ ಕೇಳಿಸಿಕೊಂಡವರು ಇವನೇ ಕೊಂದದ್ದೋ ಏನೋ ಅಂತ ಹೀಗೆಲ್ಲ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ನಮ್ಮೊಳಗೇನು ಬೇಕಿದ್ದರೆ ಹೊರಗಿನಿಂದ ಇನ್ನೊಬ್ಬರಿಗಾಗಿ ದುಃಖದಂತೆ ತೋರಿಸೋಣ ಒಳಗಿನಿಂದ ಮಾತ್ರ ನಮ್ಮ ಮನಸ್ಸು ಏರು ಇಲ್ಲ ಪೇರೂ ಇಲ್ಲ ಆ ರೀತಿಯಲ್ಲಿ ಉಳ್ಕೊಡಬೇಕು ಅದು ಯಾವಾಗ ಬರುತ್ತೆ ಅಂತಂದರೆ ಆ ಅಸಕೃತ ಉಪದೇಶ ಅದು ಹಿರಿಯರ ಉಪದೇಶನ ನಮಗೆ ಆಗಬೇಕು ನಾವು ಅದನ್ನು ಮನಸ್ಸಿನಲ್ಲಿ ಆವೃತ್ತಿ ಮಾಡ್ತಾ ಇರಬೇಕು ಆವಾಗ ಒಳ್ಳೆ ಮನಸ್ಸು ಪಕ್ವ ಅವಸ್ಥೆಗೆ ಬಂತು ಅಂತಂದರೆ ಮತ್ತೆ ಒಂದೇ ರೀತಿಯಲ್ಲಿ ಸ್ಥಿಮಿತ ಕಳಿಕೊಳ್ಳದೆ ಸುಖ ದುಃಖಕ್ಕೆ ಸಮಯಕೃತ್ವ ಲಾಭ ಲಾಭವು ಜಯ ಜಯು ಅಂತ ಅದನ್ನೇ ಶಿರಸೇ ಸ್ವಾಹ ಅಂತ ಹೀಗೆ ತಲೆ ಮುಟ್ಟಿಕೊಂಡು ಹೇಳುವಾಗ ನಮಗೆ ಇಂತಹ ಅನುಸಂಧಾನ ಬರಲಿ ಮಹಾರಾಯ ಈ ಶಿರಸ್ಸು ಇದನ್ನು ನಿನಗೆ ಸ್ವಾಹ ಇದು ನಿನ್ನದೇ ಶಿರಸ್ಸು ನಿನ್ನದೇ ಶಿರಸ್ಸನ್ನು ನೀನೇ ಸ್ವೀಕಾರ ಮಾಡು ಅಂತ ಆ ಶಿರಸ್ಸಿನಲ್ಲಿ ನಾವು ಯಾವ ರೂಪ ಮೊನ್ನೆ ನೋಡಿದ್ದೆವು ಅನಂತ ರೂಪ ಅಂತ ಅನಂತ ಅದು ಶಿರಸ್ಸಿಗೆ ಅದೇ ವರೆಣ್ಯಂಥೇಳುವಾಗ ಶಿರಸ್ಸನ್ನು ಮುಟ್ಟಿಕೊಳ್ಳಿಕ್ಕೆ ಕಾರಣ ಏನು ಅಂತಂದ್ರೆ ಶಿರಸ್ಸಿನಲ್ಲಿ ಅನಂತ ರೂಪ ಅನನಲ್ಲಿ ತ ಇರತಕ್ಕಂಥದ್ದು ರೂಪ ಅಂತ ಅಲ್ಲ ಸ್ಥ ಆಗಬೇಕಿತ್ತು ಅಂತ ಕೆಲವರು ಪ್ರಶ್ನೆ ಮಾಡಿದ್ರು ಯಾಕೆ ಇರುವುದು ಅನ್ವಾಗ ಅದು ಥ ಅಂತ ಮಹಾಪ್ರಾಣ ಬರಬೇಕು ಅಂತ ಅದಕ್ಕಿಲ್ಲ ಇಲ್ಲ ಅನಂನಲ್ಲಿ ತಾ ಅಂದರೆ ತಿಷ್ಟತಿ ಉಂಟು ಅಲ್ಪ ಪ್ರಾಣವೇ ಹೌದು ಯಾಕೆ ಗೊತ್ತಾ ಅನನಲ್ಲಿಯೂ ಕೂಡ ಪೂರ್ತಿ ಇಲ್ಲ ಮತ್ತೆ ಅನನಕ್ಕಿಂತ ಹೊರಗುಂಟು ಅದು ಪೂರ್ತಿ ಅನನ ಒಳಗೇನೆ ಪೂರ್ತಿ ಇರುವುದಾಗಿದ್ದರೆ ಮಾತ್ರ ಆವಾಗ ಥಾ ಅಂತ ಹೇಳಬೇಕು ಮತ್ತು ಸ್ವಲ್ಪ ಇದ್ದು ಹೆಚ್ಚಿನ ಭಾಗ ಎಲ್ಲ ಹೊರಗಿನ ಇರುವುದು ಅಂತಾದರೆ ಆವಾಗ ಥಾ ಅಂತ ಹೇಳಲಿಕ್ಕಿಲ್ಲ ಅಲ್ಪ ಪ್ರಾಣ ತಕಾರ ಆದ್ದರಿಂದ ಅನಂತ ಅನಂ ಅಂದರೆ ಹಾಗಾದರೆ ಮುಖ್ಯ ಭಗವಂತನನ್ನು ಮುಖ್ಯ ಪ್ರಾಣನ ಒಳಗೆ ಚಿಂತನೆ ಮಾಡುವಾಗಲೂ ಈ ರೀತಿಯಾದ ಚಿಂತನೆ ಇರಬೇಕೆನ್ನುವುದನ್ನು ಆ ಶಬ್ದಗಳೇ ತಿಳಿಸಿಕೊಡ್ತಾವೆ ನಮಗಿಲ್ಲದ್ರೆ ಅನಂತ ಅಂತ ಆಗಬೇಕಿತ್ತು ಇಲ್ಲ ಅನಂತ ಯಾಕೆ ಶಾಸ್ತ್ರನೇ ಹೇಳುತ್ತಂತಲ್ಲ ಅಭ್ ಅಗ್ನಿ ಈರ ನಭ ಅಹಂಕೃತ ಮಹತ್ತತ್ವ ಕ್ರಮಾತ್ ದಶ ಗುಣ ಅಂತ ಹೇಳಿ ಅಪ್ ನೀರು ಅಗ್ನಿ ಅಪ ಅಗ್ನಿ ಈರ ಗಾಳಿ ಆಮೇಲೆ ಆಕಾಶ ಅಬಗ್ನೀರ ನಭು ಆಮೇಲೆ ಅಹಂಕಾರ ತತ್ವ ಮಹತ್ತತ್ವ ಗುಣತ್ರಯಗಳು ಇವುಗಳೆಲ್ಲ ಒಂದಕ್ಕಿಂತ ಒಂದು ಹತ್ತತ್ತು ಪಟ್ಟು ವಿಸ್ತಾರವಾಗಿ ಉಂಟು ಅಂತೂ ಮಹತ್ತತ್ವಕ್ಕೂ ಕೂಡ ಒಂದು ಅವಧಿಯಿಂದ ಬಂತಲ್ಲ ದೇವರು ಮಾತ್ರ ಅದರ ಆಚೆನೇ ಇದ್ದಾನಲ್ಲ ಆದ್ದರಿಂದ ಅನನ ಒಳಗೇನೆ ಮುಖ್ಯ ಪ್ರಾಣನ ಒಳಗೇನೇ ಪೂರ್ಣವಾಗಿ ಇಲ್ಲ ಅಂತ ಎನ್ನುವ ಚಿಂತನೆ ನಮಗೆ ಬರಬೇಕೆನ್ನುವ ಉದ್ದೇಶದಿಂದ ಏನು ಮಾಡಿದರು ಅನಂತ ರೂಪವನ್ನು ತಲೆಯಲ್ಲಿ ನಾವು ತಲೆಗೆ ಮುಟ್ಟಿ ಒರೆ ಎಣ್ಣೆ ತಂದಾಗ ಅನಂತ ರೂಪ ನಿಲ್ಲಿ ಚಿಂತನೆ ಮಾಡಬೇಕಾದ್ದರಿಂದಲೇ ತಲೆಗೆ ಮಹತ್ವ ಬಂತು ಶ್ರೇಷ್ಠತ್ವ ಬಂತು ಇಂತಹ ತಲೆ ಹೇ ಭಗವಾನ್ ನಿನ್ನದು ಸ್ವೀಕಾರ ಮಾಡು ಹಾಂ ಸ್ವಾಹ ನಿನ್ನದು ಸ್ವೀಕಾರ ಮಾಡು ಅಂತಂದಾಗ ಯಾಕೆ ಅದು ನಿನ್ನದನ್ನು ಸ್ವೀಕಾರ ಮಾಡು ಅಂತ ಹೇಳುವುದು ಅಂತಂದರೆ ಈಗ ಯಾವುದೇ ಆಗಲಿ ಇದು ನಿಮ್ಮದು ಅಂತ ನಾವು ಒಬ್ಬರಿಗೆ ಹೇಳಿದರೆ ಅವೇನು ಮಾಡ್ತಾರೆ ಅವಾಗ ಅದರ ಜೋಪಾನವನ್ನು ಅವರು ನೋಡಿಕೊಳ್ತಾರೆ ಇದನ್ನು ಚೆನ್ನಾಗಿಡಬೇಕಿದ್ ನಂದು ಅಂತ ಹೇಳಿದ್ದಾರೆ ಉದಾಹರಣೆಗೆ ಯಾರ್ದು ಒಂದು ಗಾಡಿ ಕೊಟ್ಟಿದ್ದೇವೆ ಅಂತ ಭಾವಿಸೋಣ ಇದು ನಿಮಗೆ ಈ ಗಾಡಿ ಅಂತ ನಾವು ಹೇಳಿದೆವು ಅಂತಂದರೆ ಮತ್ತೆ ಅವ ಆ ಗಾಡಿಯನ್ನು ಚೆನ್ನಾಗಿ ನೋಡಿಕೊಳ್ತಾನಲ್ಲ ಗಿಸರು ಆಗದೆ ಎಲ್ಲೂ ತಾಂಟು ಮುಂಟು ಏನು ಆಗದ ರೀತಿಯಲ್ಲಿ ಆ ಗಾಡಿಯನ್ನು ನೋಡಿಕೊಳ್ತಾನಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಈ ತಲೆಯನ್ನು ಶಿರಸೆ ಈ ತಲೆ ಎಲ್ಲದಕ್ಕೂ ಆ ಶಿರಶಬ್ದದ ಅರ್ಥನೇ ಆಶ್ರಯ ತಾನೆ ಎಲ್ಲದಕ್ಕೂ ಆಶ್ರಯವಾಗಿರತಕ್ಕಂತಹ ಹೊರಗಿನಿಂದ ಇಂದ್ರಿಯಗಳು ಒಳಗಿನಿಂದ ವಿಚಾರಗಳು ಇದಕ್ಕೆಲ್ಲ ಆಶ್ರಯವಾಗಿರತಕ್ಕಂತಹ ತಲೆ ನಿನ್ನದು ನೀನೇ ಅಂತ ಹೇಳಿ ದೇವರಿಗೆ ನಾವು ಅನುಸಂಧಾನ ಪೂರ್ವಕವಾಗಿ ಶಬ್ದವನ್ನು ಉಚ್ಚಾರಣೆ ಮಾಡುವ ಮೂಲಕವಾಗಿ ಅರ್ಪಣೆ ಮಾಡುವಾಗ ಏನು ಮಾಡ್ತಾನೆ ಈ ತಲೆಯನ್ನು ಕಾಪಿಡುತ್ತಾನೆ ಚೆನ್ನಾಗಿ ನೋಡಿಕೊಳ್ತಾನೆ ಈ ತಲೆಯ ಒಳಗೆ ಭೂತಪ್ರೇತ ಪಿಶಾಚಾದಿಗಳು ಯಾವುದು ಪ್ರವೇಶ ಮಾಡದಂತೆ ಅದೇ ಅವುಗಳೆಂಬ ಕೆಸರಿನ ಅಂಟುವಿಕೆ ಆಗದಂತೆ ಭಗವಂತ ನೋಡಿ ಆದ್ರಿಂದ ಪ್ರತಿ ನಿತ್ಯ ಗಾಯತ್ರಿ ಜಪ ಮಾಡುವಾಗ ಈ ಅನುಸಂಧಾನ ಮಾಡಿಕೊಂಡ್ರೆ ಗಾಯತ್ರಿಕ ನಮ್ಮ ಮನಸ್ಸು ಶುದ್ಧವಾಗಿ ದೇವರೂ ಶುದ್ಧವಾಗಿ ಭಗವಂತ ಇಡ್ತಾನೆ ಅದರಿಂದ ವರೆಣ್ಯಂ ಶ್ರೇಷ್ಠ ಭಜನೀಯವಾಗಿರತಕ್ಕಂತಹ ಆಧರಣೀಯವಾಗಿರತಕ್ಕಂತಹ ಹೇ ಭಗವನ್ ಈ ತಲೆ ನಿನ್ನದು ಇದು ನಿನಗೆ ಸೇರಿದ್ದು ಶಿರಸೇ ಸ್ವ ಸ್ವೀಕುರು ತಲೆಯನ್ನು ಸ್ವೀಕುರು ಅಂದರೆ ತಲೆಯನ್ನು ಸ್ವೀಕುರು ಅಂತಂದರೆ ನನ್ನ ತಲೆಯಲ್ಲಿದ್ದಂಥ ವಿಚಾರಗಳನ್ನು ಸ್ವೀಕಾರ ಮಾಡು ಅಂತ ಇದಕ್ಕೆ ಅರ್ಥ ಈ ತಲೆಯನ್ನೇ ಸ್ವೀಕಾರ ಮಾಡು ಎನ್ನುವುದು ಕೂಡ ಇಲ್ಲ ಅಂತೇನಿಲ್ಲ ಉಂಟು ನಮಗೆ ಪುರಾಣಗಳಲ್ಲೆಲ್ಲ ಇಂತಹ ವಿಚಾರ ತುಂಬ ಸಿಗುತ್ತೆ ಏನು ತಪಸ್ಸು ಮಾಡ್ತಾರೆ 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 ಅವರು ಒಲಿಯಲಿಲ್ಲ ಅಂತಾದಾಗ ತಮ್ಮದನ್ನೇ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡಿ ಬಿಡ್ತಾರೆ ಅದು ರಾವಣನ ಬಗ್ಗೆ ಒಂಚೂರು ನೋಡೋಣ ಆ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ರಾವಣನ ಬಗ್ಗೆ ಅವನನ್ನು ಹೊಗಳುವಾಗ ಒಂದು ಮಾತಂತಾರೆ ಅವನ ಹಠ ಎಷ್ಟುಂಟೆನ್ನುವುದಕ್ಕೆ ಒಂದು ಮಾತಂತಾರೆ ಆಹಾರಹೀನ ಸತತಂ ಯಶಾಸ್ ಸಹ ಸಾಹಸಾತ್ ಅಷ್ಟ ಸಹಸ್ರಕ ಅಂತೆ ಎಂಟು ಸಾವಿರ ವರ್ಷ ತಪಸ್ಸು ಮಾಡಿದ್ದಾನೆಂದು ಬ್ರಹ್ಮದೇವರನ್ನು ಕುರಿತು ಯಾರು ದಶಾಸ್ಯ ನಿರರ್ಗಳವಾಗಿ ತಪಸ್ಸು ಮಾಡಿದ್ದಾನೆಂತೆ ಭಾರಿ ಸಾಹಸವನ್ನು ದ್ವಪ ಆಮೇಲೆ ಇಲ್ಲ ಚತುರ್ಮುಖ ಬ್ರಹ್ಮ ಬರುವ ಹಂತದಲ್ಲಿ ಇಲ್ಲ ಆವಾಗ ಏನು ಮಾಡಿದ ಏಕೈಕಂ ಶಿರಹ ಉತ್ಕೃತ್ಯ ಶರೀರಾತ್ ಉತ್ಕೃತ್ಯ ಹತ್ತು ತಲೆ ಅಲ್ವೋ ಒಂದೊಂದೇ ತಲೆಯನ್ನು ತನ್ನ ಶರೀರದಿಂದ ಕೀಳಲಿಕ್ಕೆ ಶುರು ಮಾಡಿದಂತೆ ಉತ್ಕೃತ್ಯ ಶರೀರಾತ್ ಶಿರ ಏನು ಮಾಡಿದ ಪ್ರಜ್ವಲ್ಯಮಾನೆ ಜ್ವಲನೆ ಜುಹಾವ ಮೊದಲು ಬರೇ ತಪಸ್ಸು ಮಾಡ್ತಾ ಇದ್ದ ಆ ತಪಸ್ಸು ಮಾಡ್ತಿರುವಾಗ ಚತುರ್ಮುಖ ಬ್ರಹ್ಮ ಬರಲೇ ಇಲ್ಲ ಆಮೇಲೆ ಏನು ಮಾಡಿದ ಯಜ್ಞಕುಂಡ ತಯಾರು ಮಾಡಿದ ಸರಿ ದೇವತೆಗಳಿಗೆ ಏನು ಕೊಡುವುದಾದರೂ ಕೂಡ ಅಗ್ನಿ ಮೂಲಕ ಕೊಡಬೇಕು ಅಂತ ಕೇಳಿದ್ದೇನೆ ನಾನು ಆದ್ದರಿಂದ ಪ್ರಕೃತ ಈಗ ನನ್ನ ವಿಚಾರಗಳನ್ನು ವಿಚಾರ ಇರತಕ್ಕಂಥ ತಲೆಗಳನ್ನು ಅಗ್ನಿಯ ಮೂಲಕ ಅವನಿಗೆ ಕೊಡುವುದು ಅಂತ ಸಂಕಲ್ಪ ಮಾಡಿಬಿಟ್ರೆ ಬೇಗ ಬಂದ ಅನ್ನುವಂತ ಆಶಿಸಿಕೊಂಡು ಯಜ್ಞ ಕುಂಡ ನಿರ್ಮಾಣ ಮಾಡಿದ ಮಂತ್ರಗಳನ್ನು ಹೇಳಿಕೆ ಶುರು ಮಾಡಿದ ತನ್ನ ದೇಹದಿಂದ ಒಂದೊಂದೇ ತಲೆಗಳನ್ನು ಆಹುತಿ ಕೊಡಲಿಕ್ಕೆ ಆರಂಭ ಮಾಡಿದೆ ಇಲ್ಲಿ ಜಾಜ್ವಲ್ಯಮಾನೆ ಜ್ವಲನೆ ಜುಹಾವ ಅಂತ ಅರ್ಪಣೆ ಮಾಡಲಿಕ್ಕೆ ಶುರು ಮಾಡಿದ ಏನು ವರೆಣ್ಯಂ ಶಿರಸೇ ಸ್ವಾಹ ಅಂತ ಹೇಳಿಕೊಂಡು ನಮಗೆ ದೇಹದಲ್ಲಿ ಉತ್ತಮವಾದ ತಲೆ ತಾನೆ ಆ ತಲೆಯನ್ನೇ ಸ್ವಾಹಿಕೋ ನಿನ್ನ ತಲೆ ನಿನಗೇನೆ ನೀನೇ ತಾನೇ ನನಗೆ ತಲೆಯನ್ನು ಕೊಟ್ಟದ್ದು ಆ ತಲೆಯನ್ನು ನಿನಗೇನೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ರಾವಣ ತಾನು ಆ ರೀತಿಯಲ್ಲಿ ಮಾಡಿದ್ದು ಆಮೇಲೆ ಚತುರ್ಮುಖ ಬ್ರಹ್ಮ ಬಂದ ಅವನಿಗೆ ವರ ಕೊಟ್ಟ ಅವನ ತಲೆಯನ್ನು ಅವನಿಗೆ ಜೋಡಿಸಿದ ಇದರಲ್ಲಿ ಇಷ್ಟು ತೆಕ್ಕೋಣ ಏನು ಅಂತ ನಮಗೆ ಯಾವುದು ತುಂಬ ಪ್ರಿಯ ನಮ್ಮ ತಲೆ ನಮಗೆ ತುಂಬ ಪ್ರಿಯ ಅಲ್ವಾ ಆದರೆ ನಾವು ಪ್ರಿಯವಾದ್ದನ್ನು ಭಗವಂತನಿಗೆ ಅದೊಂದು ಹಠಯೋಗ ಅಂತ ಅದಕ್ಕೆ ಕರೀತಾರೆ ಆ ರೀತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಬರ್ತಾನೆ ಭಗವಂತ ನಮ್ಮ ತಲೆಯ ವಿಚಾರವನ್ನು ಏನು ಅವನಿಗೆ ಅರ್ಪಿಸಿದ್ದೇವೆ ವಿಚಾರ ಸ್ವೀಕಾರ ಮಾಡ್ತಾನೆ ನಮಗೆ ಪುನಃ ಆ ವಿಚಾರ ಜೋಡಿಸ ಅಂದರೆ ಮತ್ತಷ್ಟು ನಮ್ಮ ತಲೆಗೆ ಹೊಸ ಹೊಸ ಒಳ್ಳೆಯ ವಿಚಾರಗಳು ಬರುವಂತೆ ಭಗವಂತ ಮಾಡ್ತಾನೆ ಆ ದೃಷ್ಟಿಯಿಂದ ವರೇಣ್ಯಂ ಶಿರಸೇ ಸ್ವಾಹ ಇದು ರಾವಣನದ್ದು ಅಂತ ಆದರೆ ಇನ್ನು ರಾವಣನ ಗುರು ಯಾರು ರಾವಣನ ದೈವ ಯಾರು ರುದ್ರದೇವರು ತಾನೆ ಆ ರುದ್ರದೇವರ ಬಗ್ಗೆ ಹಿರಿಯರೊಂದು ಮಾತು ಹೇಳಿದ್ದುಂಟು ಏನು ಅಂತ ಅಂತಂದರೆ ಸರಿ ಪಾಂಡವರಿಗೆ ಜಯ ಆಯಿತು ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ ಭೀಮಸೇನಾದಿಗೂ ತೊಡೆ ಮುರಿದು ಹೋಗಿದ್ದಾರೆ ಈಚೆ ಬದಿಯಲ್ಲಿ ಅಶ್ವತ್ಥಾಮಾಚಾರ್ಯರು ಕೃತವರ್ಮ ಕೃಪಾಚಾರ್ಯರು ದುರ್ಯೋಧನ ಜೊತೆ ಸೇರಿಕೊಂಡು ಏನೋ ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ ಸರಿ ವಿಚಾರ ವಿನಿಮಯ ಆಯಿತು ದುರ್ಯೋಧನ ಅಂದು ಬಿಟ್ಟ ಅಶ್ವತ್ಥಾಮಾಚಾರ್ಯರಲ್ಲಿ ನೀವೇ ಇನ್ನಿದ್ದೀರ ಏನಾದರೂ ಮಾಡಿ ಪಾಂಡವರ ಸಂತತಿಯನ್ನು ನಾಶ ಮಾಡಿ ನನ್ನ ವಂಶದ ಕುಡಿಗೇನೇ ರಾಜ್ಯ ಸಿಗುವಂತೆ ಮಾಡಿ ನೋಡಿ ಹೀಗೀಗೆ ಮಾಡಿದರೆ ಆಗುತ್ತೆ ಅಂಥೇಳಿ ಸಲಹೆ ಸೂಚನೆಗಳನ್ನು ಕೊಟ್ಟ ದುರ್ಯೋಧನ ಅಶ್ವತ್ಥಾಮಾ ಆಚಾರ್ಯರು ಸಮ್ಮತಿಸಿದರು ಆಯಿತು ಅಂತಂದರು ಸರಿ ದುರ್ಯೋಧನನ್ನು ಬಿಡುಗಡೆಗೊಳಿಸಿ ದುರ್ಯೋಧನೆಯಿಂದ ತಾವು ಮೂವರು ಹೋಗಿ ರಾತ್ರಿ ಹೊತ್ತು ಯಾವುದೋ ಒಂದು ಅಶ್ವತ್ಥ ಮರವೋ ಗೋಳಿ ಮರವೋ ಯಾವುದೋ ಒಂದು ಆಲದ ಮರವೋ ಆ ಮರದ ಬುಡದಲ್ಲಿ ಮಲಗಿದ್ದಾರೆ ನಿದ್ದೆ ಬರ್ತಾ ಇಲ್ಲ ಆಚಾರ್ಯರಿಗೆ ಯಾಕೆ ದುರ್ಯೋಧನಿಗೆ ಮಾತು ಕೊಟ್ಟಿದ್ದಾರೆ ಏನು ಮಾಡೋದಪ್ಪ ಪಾಂಡವರ ವಂಶ ನಿರ್ವಂಶ ಹೇಗೆ ಮಾಡಲಿ ಹೇಗೆ ಮಾಡಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಅವರು ಹಾಗೆ ಆಲೋಚನೆ ಮಾಡ್ತಿರುವಾಗ ಅವರ ತಲೆಗೆ ಭೀಮಾರ್ಜುನರು ನುಸುಳ್ತಾ ಇದ್ದರು ಆದ್ದರಿಂದ ನಾನು ಹೋದೆ ಭೀಮಾರ್ಜುನರು ಖಂಡಿತ ಬರ್ತಾರೆ ಭಯನೂ ಉಂಟು ದುರ್ಯೋಧನಿಗೆ ಮಾತೂ ಕೊಟ್ಟಿದ್ದೇನೆ ಈಗ ಎರಡೂ ಆಗಬೇಕಲ್ಲ ಇದನ್ನು ಎರಡನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಲ್ವಾ ಅಂತ ಹೇಳಿಕೊಂಡು ಅಶ್ವತ್ಥ ಆಲೋಚನೆ ಮಾಡುತ್ತಾ ಅಲ್ಲಿ ಮಲಗಿರಬೇಕಾದ್ರೆ ರಾತ್ರವು ಧ್ವಾಂಕ್ಷಾನ್ ನೆಗ್ರೋಧವಾಸಿನಃ ಅಂತ ಹೇಳಿಕೊಂಡು ಆ ಮರದಲ್ಲಿ ಒಂದಷ್ಟು ಕಾಗೆಗಳು ಮನೆ ಮಾಡಿಕೊಂಡು ಇದ್ದವು ಅಲ್ಲಿ ಏನು ಬಂತು ರಾತ್ರಿ ಹೊತ್ತು ಗೂಬೆ ಪಕ್ಷಿ ಬಂತು ಅದಕ್ಕೆ ರಾತ್ರಿ ಕಣ್ಣು ಕಾಣುದು ಬೈಕ ಬಾಗಿಗಳಿಗೆ ರಾತ್ರಿ ಒಳ ಸುಪ್ತಿಯಲ್ಲಿರ್ತವೆ ಇದು ರಾತ್ರಿ ಎಚ್ಚರಿಕೆ ಇರತಕ್ಕಂಥ ಇದು ಒಂದು ಪ್ರಾಣಿ ಪಕ್ಷಿ ಬಂತು ಅಷ್ಟೂ ಕಾಗೆಗಳನ್ನು ನೆಗ್ರೋದ ವಾಸಿನ ಎಲ್ಲ ಕಾಯಿಗಳನ್ನು ಕೂಡ ನಾಶ ಮಾಡಿತು ನೋಡ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯರು ಓಹೋ ಆದರೆ ಸಾಧ್ಯ ಇಲ್ಲ ಅಂತೇನಿಲ್ಲ ಒಬ್ಬನಿಂದಾಗಿ ಸಾವಿರಾರು ಜನರ ಸಂಹಾರ ಆಗುವುದಿಲ್ಲ ಅಂತೇನಿಲ್ಲ ಅಂತ ಆಲೋಚನೆ ಮಾಡಿದರು ರಾತ್ರಿಯಲ್ಲೇ ಹೊರಟು ಏನು ರುದ್ರದೇವರು ರುದ್ರದೇವ್ ಪ್ರಚಂಡ ಮಹಾ ಮಹಾ ಮಹಾಶಕ್ತಿ ರುದ್ರದೇವರು ಪೂರ ತನ್ನ ಅವತಾರದ ಕೊನೆಯ ಹಂತದಲ್ಲಿ ತನ್ನ ಶಕ್ತಿಯನ್ನು ಪೂರಾ ಪ್ರದರ್ಶನ ಮಾಡಲಿಕ್ಕೆ ತೊಡಗಿದ್ದಾರೆ ರುದ್ರದೇವರು ಯಾಕೆ ದೇವರ ಸೇವೆಗೆ ಅಂತ ಭೂಮಿಗೆ ಬಂದವರಲ್ವೋ ಆದ್ರಿಂದ ದೇವರ ಸೇವೆಗಾಗಿ ತನ್ನನ್ನೇ ಅರ್ಪಣೆ ಮಾಡತಕ್ಕಂಥ ಹಂತಕ್ಕೆ ಬಂದಾಯಿತು ಪೂರ್ಣಾಹುತಿಯ ಸಂದರ್ಭ ಇದು ಕೊನೆಯ ಹಂತಕ್ಕೆ ಅಶ್ವತ್ಥಾಚಾರ್ಯರು ಬಂದಿದ್ದಾರೆ ಆದ್ರಿಂದ ಹೊರಟರು ಅಲ್ಲಿಂದ ಹೋದೇ ನಾನು ಸಂಹಾರ ಮಾಡಿ ಬಂದೇ ಅಂತ ಹೊರಟರು ಇಬ್ಬರು ತಡೆದ್ರಂತೆ ಕೃಪಾಚಾರ್ಯರು ಮತ್ತೆ ಕೃತರಂಬ ಬೇಡ ಅಲ್ಲಿ ಪಾಂಡವರು ಬರ್ತಾರೆ ಬಡೀತಾರೆ ನಮ್ಮನ್ನು ನಮ್ಮಷ್ಟಕ್ಕೆ ನಾವು ಇರೋಣ ದುರ್ಯೋಧನಂತೂ ನಾಳೆ ನಾಡ್ದು ಸಾಯ್ತಾನೆ ಬೇಡ ಅಂತಂದ್ರೂ ಕೂಡ ಕೇಳಲಿಲ್ಲ ಮಾತು ಕೊಟ್ಟಿದ್ದೇನೆ ಅಂತನೂ ಹೊರಟು ಬಂದು ಹೊರಟು ಬಂದು ಇಲ್ಲಿ ಪಾಂಡವರದ ಹತ್ರ ಬರ್ತಾರೆ ಅಲ್ಲಿ ಪಾಂಡವರು ಇರಲಿಲ್ಲ ಆ ಶಿಬಿರದಲ್ಲಿ ಯಾಕೆ ಇದ್ದಾನಲ್ಲ ಇವ ಯಾರು ಕೃಷ್ಣ ಅವನಿಗೆ ಈ ಸಂದರ್ಭದಲ್ಲಿ ಪಾಂಡವರಿಗಿಂತಲೂ ಕೂಡ ರುದ್ರದೇವರ ಮೇಲೆ ಸ್ವಲ್ಪ ಅನುಕಂಪ ಜಾಸ್ತಿ ಬಂತು ಅಲ್ಲಿ ಭೀಮಸೇನೆ ಇದ್ದ ಅವನಿಗೆ ಮೇಲೆ ಯಾವ ಅವನ ಭೀಮನ ಮೇಲೆ ಅನುಕಂಪ ಅಲ್ಲ ಭೀಮನ ಮೇಲೆ ಅನುಗ್ರಹ ಇಲ್ಲಿ ಅಶ್ವತ್ಥಾಚಾರ ಮೇಲೆ ಅನುಕಂಪ ಬಾಕಿಯವರೆಲ್ಲ ಅಶ್ವತ್ಥಮಾಚಾರಕ್ಕಿಂತ ಚಿಕ್ಕ ರುದ್ರದೇವರಿಗಿಂತ ಚಿಕ್ಕ ಅರ್ಜುನ ಧರ್ಮರಾಜ ಅಶ್ವಿನಿ ದೇವತೆಗಳೆಲ್ಲ ಅದರಿಂದ ಭೀಮಸೇನ ನಂತರದಲ್ಲಿ ಅಶ್ವಥಮಾಚಾರ ಈ ಅಶ್ವತ್ತಾಮಾಚಾರಿಗೆ ಅನುಗ್ರಹ ಮಾಡಬೇಕು ಅಂತ ತೋರಿದ್ದು ಕಾಣುತ್ತಾ ಆದ್ರಿಂದ ಏನು ಮಾಡಿದ ಬನ್ನಿ 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 ನಾವು ಕೌರವರ ಶಿಬಿರಕ್ಕೆ ಹೋಗೋಣ ಅಲ್ಲೆಲ್ಲ ಯಾರು ಎಂಥದ್ದು ಶಿಬಿರದಲ್ಲಿ ಏನಾದರೂ ಬಾಕಿ ಉಂಟಾ ಅಂತ ನೋಡಿಕೊಂಡು ಬರೋಣ ಅಂತೇಳಿ ಕೃಷ್ಣ ಇವರನ್ನು ಕರ್ಕೊಂಡು ಹೋದ ಹೋದಾಗ ಅಶ್ವತ್ತಾಮಾಚಾರ ಬರ್ತಾರೆ ಆ ಪಾಂಡವರ ಶಿಬಿರದಲ್ಲಿ ಇಲ್ಲ ಅಂತ ಏನೋ ಅವರಿಗೆ ಒಂದು ಮನಸ್ಸಿಗೆ ಸೂಚನೆ ಆದಂತಾಯಿತು ಶಕುನ ಇದ್ದದ್ರಿಂದ ಸೂಚನೆ ಆಯಿತು ಆದರೆ ಬಂದು ನೋಡ್ತಾರೆ ಪರೀತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ ಕೃಷ್ಣನಿಗೆ ಈಚೆ ಅಶ್ವಥಾಮಾಚಾರನು ಬಿಡುವಂತಿಲ್ಲ ಆಚೆ ಪಾಂಡವರ ಮಕ್ಕಳನ್ನೂ ಬಿಡುವಂತಿಲ್ಲ ಅದೇ ಅದೇ ಏನು ನಮಃ ನಮಯಂತಿ ಈ ಪಾಂಡವರ ಮಕ್ಕಳ ಗುಣಗಳು ಕೂಡ ಕೃಷ್ಣನ ಬಗ್ಗಿಸಿದ್ದುಂಟು ಅಶ್ವತ್ಥಾಮಾಚಾರ ದೇವರ ಸೇವೆಗಾಗಿ ತನ್ನನ್ನೇ ತ್ಯಾಗ ಮಾಡಿಕೊಂಡು ಬಂದವರು ಅದರಿಂದ ಎರಡೂ ತಕ್ಕಡಿಯಲ್ಲಿಟ್ಟು ಎರಡನ್ನೂ ಸಮತೋಲನವಾಗಿ ಮಾಡಿಕೊಳ್ತಾ ಇದ್ದಾರೆ ಆದರೂ ಅಶ್ವತ್ಥಾಮಾಚಾರನು ಒಮ್ಮೆಲಿ ದಿಢೀರ್ ಅಂತ ಪಾಂಡವರ ಶಿಬಿರಕ್ಕೆ ನುಗ್ಗಲಿಕ್ಕೆ ಕೃಷ್ಣ ಬಿಟ್ಟಿಲ್ಲ ಬಂದು ನೋಡ್ತಾನೆ ಬಂದ ಹೆಬ್ಬಾಗಿಲ್ ಅದರ ಹೆಬ್ಬಾಗಿಲ್ ನಂತರ ಬಂದ ಹೆಬ್ಬಾಗಿಲ್ ನಂತರ ಬಂದಾಗ ಒಂದು ರೂಪ ಕಂಡಿತು ದೇವರದ್ದು ದೇವರದ್ದು ಮಾತ್ರ ರೂಪ ಅಲ್ಲ ತನ್ನದೇ ಒಂದು ರೂಪನಲ್ಲಿ ಕಂಡಿತು ರುದ್ರ ದೇವರಲ್ಲಿ ಬಾಗಿಲು ಕಾಯ್ತಾ ಇದ್ರು ಆ ರೂಪ ಕಂಡಿತು ಯಾಕಂದ್ರೆ ಬೇರೆ ಬಾಗಿಲಿಂದ ಹೋಗೋಣ ಅಂತಂದ್ರೆ ಎಲ್ಲ ಮನುಷ್ಯ ಸರಪಳಿಯಲ್ಲಿ ಹೇಗೆ ಏನಾದರೂ ಮನುಷ್ಯ ಸರಪಳಿ ಅಂತ ಬಂದದ್ದಿದ್ರೆ ಅಲ್ಲಿ ಕೃಷ್ಣನಿಂದಾಗಿ ಬಂದದ್ದು ಪಾಂಡವರ ಶಿಬಿರದಲ್ಲಿ ಅಶ್ವತ್ಥಮಾಚಾರ ನೋಡಿ ಮತ್ತೆ ಸಮಾಜಕ್ಕೆ ಕೊಟ್ಟರು ಕಾಣುತ್ತೆ ಏನು ಯಾರು ಮುಂದೆ ಹೋಗಬಾರದು ಅಂತಿದ್ರೆ ಮಾನವ ಸರಪಳಿ ಮಾಡಿಕೊಂಡು ನಿಂತು ಬಿಡಿ ಅವಾಗ ಯಾರು ಮುಂದೆ ಹೋಗುವಲ್ಲ ಅಂತ ಅದೇ ರೀತಿಯಲ್ಲಿ ವಾಸುದೇವೇನ ಪರಿತಂ ಪರಿಷೇಕ ವಾಸುದೇವ ಶಿಬಿರದ ಸುತ್ತ ನಿಂತಿದ್ದಾನೆ ಅಶ್ವತ್ಥಾಮಾಚಾರು ಒಂದು ಎರಡು ಮೂರು ನಾಲ್ಕು ಅಂತ ಲೆಕ್ಕ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಸಾಧ್ಯನೇ ಆಗಿಲ್ಲ ಕೊನೆಗೆ ಎಷ್ಟು ಅಂತ ಎಷ್ಟು ಜನ ರೂಪ ಉಂಟು ಅಂತ ಯಾರು ಕೇಳಿದ್ರಂತೆ ಅರ್ಥ ಆಗೋದಿಲ್ಲ ಅಂದ್ರಂತೆ ಕೊನೆಗೆ ಆಚಾರ್ಯ ಮಧ್ವರ ನಿನಗೆ ಅರ್ಥ ಆಗಲಿಕ್ಕಿಲ್ಲ ನನಗೆ ಗೊತ್ತಾಗಲಿಲ್ಲ ಅಂತ ನಿನಗೇನು ಗೊತ್ತಾಗುವುದು ಅಂತಂದ್ರು ಮತ್ತೆ ಎಷ್ಟು ಅಂತ ಮಧ್ವರಲ್ಲಿ ಯಾರೋ ಮಧ್ವರ ಮಧ್ವರಂದ್ರು ಬಹುಕೋಟಿ ಸ್ವರೂಪಿಣ ವಾಸುದೇವೇನ ಪರಿತಂ ಏನು ಒತ್ತೊತ್ತೊತ್ತೊತ್ತಾಗಿ ಪಾಂಡವರದ ಶಿಬಿರಕ್ಕೆ ಯಾವ ಶಿಬಿರದಲ್ಲಿ ಪಾಂಡು ಪಾಂಡುರ ಪಾಂಡವರ ಮಕ್ಕಳು ಮೆಲಗಿದ್ದಾರೋ ಆ ಶಿಬಿರದ ಸುತ್ತ ಪರಿತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ ನೋಡಿದ್ರು ಹಾಗಾದ್ರೆ ಎಲ್ಲಿಯೂ ಕೂಡ ಇದೆ ಒಳಗೆ ನುಸುಳ್ಲಿಕ್ಕಾಗೋಲ್ಲ ಹಾಗಾದ್ರೆ ನುಸುಡಬೇಕು ಖಂಡಿತ ಹಠನೂ ಉಂಟು ಇಲ್ಲಿ ಹೆದರಿಕೆನೂ ಉಂಟು ಹಠನೂ ಉಂಟು ಆ ಹಠ ಖಂಡಿತ ವಧೆ ಮಾಡಬೇಕು ಖಂಡಿತ ರೌಣಿರಿ ಯಜ್ಜಂತು ಮಾನಸಂ ಏನ್ ಮೊದಲು ಹೆಬ್ಬಾಗಿಲಿಂದ ಹೋಗೋಣ ಆಚೆ ಈಚೆ ಬಾಗಿಲಿಂದ ಹೋಗ್ಲಿಕ್ಕೆ ಆ ಕೃಷ್ಣನ ರೂಪಗಳು ಬಿಡೋಲ್ಲ ಖಂಡಿತ ಬಿಡೋಲ್ಲ ಭಾರಿ ಜೋರು ಉಂಟಾ ಆದ್ರಿಂದ ಹೆಬ್ಬಾಗಿಲಿಂದ ಹೋಗೋಣ ಹೆಬ್ಬಾಗಿಲೂ ಕೂಡ ನಿಂತ ನಂದೇ ರೂಪ ತಾನೇ ರುದ್ರದೇವರ ರೂಪನೇ ಹೆಬ್ಬಾಗಿಲ ನಿಂತುಕೊಂಡು ಕಾಯ್ತಾ ಉಂಟು ನಂದೇ ರೂಪ ತಾನೇ ಇಲ್ಲಿಂದಲೇ ಹೋಗೋಣ ಅಂತ ಹೇಳಿ ದಾರಿ ಬಿಡೋ ಅಂತಂದ್ರಂತೆ ಆಗೋಲ್ಲ ಅಂತದಂತೆ ತನಗೆ ತಾನೇ ಆಗುತ್ತೆ ಆಗೋಲ್ಲ ಪ್ರಾಯಶಃ ನಮ್ಮಲ್ಲಿ ಕೂಡ ಎಷ್ಟೋ ಸಂದರ್ಭದಲ್ಲಿ ಹೋಗಬೇಕು ಹೋಗಬಾರ್ದು ಹೋಗಬೇಕು ಹೋಗಬಾರ್ದು ಅಂತ ಕಟಿಪಿಟಿ ಇರುತ್ತಲ್ಲ ನಮಗೆ ಯಾರು ಹೇಳೋದಲ್ಲ ಹೋಗಬೇಕು ಅಂತ ಅವ್ರು ಹೇಳಿ ನಮಗೆ ಹೋಗಬೇಕು ಅಂತ ತೋರುದಲ್ಲ ಹೋಗಬಾರ್ದು ಹೋಗ್ ಹೋಗಿ ಅಂತ ಹೇಳಿ ಕೂಡ ನಮಗೆ ಹೋಗ್ಬಾರ್ದು ತೋರುದಲ್ಲ ನಮಗೇನೆ ಒಳಗಿನಿಂದ ಹೋಗಬೇಕೋ ಬೇಡುವ ಅದೇ ಹೋಗಬೇಕೋ ಬೇಡವೋ ಹೋಗ್ಬೇಕು ಹೋಗ್ಲಿೋ ಅಂತ ಹೀಗೆ ನಮಗೆ ತೋರುತ್ತಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಒಂದೇ ರುದ್ರದೇವರದ್ದು ಎರಡು ರೂಪಗಳು ಒಂದು ರೂಪ ಒಳ ಹೋಗ್ಲಿಕ್ಕೆ ನೋಡ್ತಾ ಉಂಟು ಮತ್ತೊಂದು ರೂಪ ತಡೀತಾ ಉಂಟು ಆವಾಗ ಏನ್ ಮಾಡಿದ್ರು ಅಶ್ವಥ್ ರಾಮಾಚಾರ ತನ್ನ ಕೈಯಲ್ಲಿದ್ದಂಥ ಆಯುಧಗಳನ್ನೆಲ್ಲ ಬಿಸಾಡ್ಲಿಕ್ಕೆ ಅದನ್ನು ಅಂತಲೇ ಬಿಸಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ ಆರಂಭ ಮಾಡಿ ಬಿಸಾಡ್ತಾ ಇದ್ದಾರೆ ಆ ಬಾಗಿಲಿನಲ್ಲಿದ್ದಂಥ ರುದ್ರದೇವರ ರೂಪ ಬಾಗಿಲ ರುದ್ರದೇವರ ರೂಪ ಆಯುಧೇಶು ನಿಗೀರ್ಣೇಶು ಇವತಮಾಚಾರ ಬಿಸಾಡಿದ ಅಷ್ಟು ಆಯುಧಗಳನ್ನು ಅದು ನುಂಗ್ಲಿಕ್ಕೆ ಶುರು ಮಾಡಿತು ಎಲ್ಲ ಏನ್ ಮಾಡುದೀಗ ಈಗ ಒಳಗೆ ಹೋಗಬೇಕು ಈ ರೂಪ ಬಿಡ್ತಾ ಇಲ್ಲ ಅಂದ್ರು ಕೂತ್ರು ಒಂದು ಕಡೆ ಕೂತುಕೊಂಡು ದ್ರೌಣಿಹಿ ಎಜ್ಜಂತೂ ಮಾನಸಂ ಮನಸ್ಸಿನಲ್ಲೇ ಅಗ್ನಿಕುಂಡ ರಚನೆ ಇಟ್ಟಿಗೆಗಳು ಇಟ್ಟು ಅಗ್ನಿಕುಂಡ ರಚನೆ ಮಾಡಿದ್ರು ಅಲ್ಲೇ ಮಾನಸಿಕವಾಗಿ ಬೆಂಕಿ ಉರಿಸಿದ್ರು ಆಹುತಿ ಕೊಡಬೇಕಲ್ಲ ಏನ್ ಆಹುತಿ ತಂದು ಬಿಟ್ರೆ ಚಕ್ರೇ ಆತ್ಮಾನಂ ಪಶುಂ ಕೃತ್ವ ಅದಕ್ಕೆ ಆಹುತಿ ಕೊಡಬೇಕು ದೇವರನ್ನು ಪ್ರೀತಿಗೊಳಿಸಬೇಕು ಅಂತಾದರೆ ಈ ರೀತಿಯಲ್ಲಿ ಆಹುತಿ ಕೊಟ್ಟಾಗ ಮಾತ್ರ ಅದು ಪ್ರೀತನಾಗುವುದು ಅಂತಂದ್ರೆ ಅದೇ ನಮ್ಮ ದೈನಂದಿನ ಕರ್ಮಗಳದನ್ನು ಚೆನ್ನಾಗಿ ಮಾಡಿಕೊಂಡು ಶ್ರದ್ಧೆ ಮಾಡಿಕೊಂಡು ಬಂದಾಗ ಭಗವಂತ ಕರ್ಮಕ್ಕೂ ಪ್ರೀತನಾಗುತ್ತಾನೆ ಇಲ್ಲ ಅಂತಿಲ್ಲ ಅದಮ ಪ್ರೀತಿ ಅಂತ ಅದನ್ನು ಕರೀತಾರೆ ಅಂತ ಏನೇ ಆಗಲಿ ಪ್ರೀತನಾಗ್ತಾನೆ ಅಂತ ತಿಳಿದ್ರು ದ್ರೌಣಿಹಿ ಯಜ್ಞಂತು ಮಾನಸಂ ಚಕ್ರೆ ಆತ್ಮಾನಂ ಪಶುಂ ಕೃತ್ವ ತನ್ನೇ ತನ್ನ ತಲೆಯನ್ನೇ ಇದಕ್ಕೆ ಈಗ ಆ ಹುತಿ ಹೇಳಿಕೊಂಡು ಸಂಕಲ್ಪ ಮಾಡಿ ಯಾರಿಗೆ ಸ್ವಾಸ್ಮಸ್ತಾಯ ವಿಷ್ಣವೇ ದೇವರನ್ನು ಎಲ್ಲಿ ಚಿಂತನೆ ಮಾಡಿದ್ರು ಇಲ್ಲೇ ತನ್ನ ಹೃದಯದಲ್ಲಿ ಚಿಂತನೆ ಮಾಡಿದ್ರು ಇವನೇ ಅಲ್ವೋ ಅಲ್ಲಿ ಸುತ್ತ ಇರುವುದು ಇವನೇ ಅಲ್ವೋ ಅವನನ್ನು ನಿಲ್ಲಿಸಿದ್ದು ಹೆಬ್ಬಾಗಿಲಲ್ಲಿ ಅದರಿಂದ ಮೂಲಕ್ಕೇನೆ ನಾನು ಆಹಾರ ಕೊಡ್ತೇನೆ ಮೂಲವನ್ನೇ ನಾನು ತೃಪ್ತಿ ಪಡಿಸಲಿಕ್ಕೆ ನೋಡ್ತೇನೆ ಆವಾಗ ಬಾಕಿದ್ದೆಲ್ಲ ಅವತಾರಗಳೋ ಪರಿವಾರಗಳೋ ಎಲ್ಲ ತೃಪ್ತಾವೆ ಅಂತ ಹೇಳಿ ಸ್ವಾಸ್ಮಸ್ತಾಯಿವ ತನ್ನಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನ ಉದ್ದೇಶಿಸಿಕೊಂಡು ಮನಸ್ಸಿನಲ್ಲಿ ಅಗ್ನಿಯನ್ನು ಸಂಕಲ್ಪ ಹೋಮಕೊಂಡ ಅಗ್ನಿಯನ್ನು ಸಂಕಲ್ಪ ಮಾಡಿಕೊಂಡು ತನ್ನ ತಲೆಯನ್ನು ಅದಕ್ಕೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು ಚಕ್ರೇ ಆತ್ಮಾನಂ ಪಶುಂ ಅದೇ ಏನು ಶಿರಸೇ ಸ್ವಾಹ ಈಗ ಹೇ ಭಗವನ್ ಹೇ ನರಸಿಂಹ ಏನೇ ಕೊಟ್ಟಿರತಕ್ಕಂತಹ ತಲೆ ತಲೆ

ಅವರು ನಮ್ಗೆ ಕೊಟ್ರು ಆಮೇಲೆ ಆವಾಗ 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 ಬಂದು ಏನ್ಮಾಡ್ತಿದ್ದೀರಿ ಅದನ್ನ ಇಟ್ಟುಕೊಂಡು ಹೇಗೆ ಉಂಟದು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮಗೆ ಸಿಟ್ಟು ಬರುತ್ತೆ ಕೊಟ್ಟೋಗಿ ಇದನ್ನು ಹಿಡ್ಕೊಂಡೋಗಿ ಹುಡುಗಿಯನ್ನು ದಾನ ಮಾಡಿ ಆಯ್ತು ಅಲ್ಲೋ ಹುಡುಗಿ ಮನೆ ಹೋಗಿ ಆಯ್ತು ಚೆನ್ನಾಗಿದ್ದಾಳೆ ಇವ ಒಬ್ಬ ಹುಡುಗಿ ಅಪ್ಪ ಅಪ್ಪ ನಮ್ಮ ಆವಾಗ ಅವಾಗ ಅವಾಗ ಬಂದು ನಮ್ಮ ಹುಡುಗಿ ಹೇಗಿದ್ದಾಳೆ ಅಂತ ಪಾಪ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಗಂಡಾಗಲಿ ಅತ್ತೆ ಮಾವನಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಆವಾಗ ಅವಾಗ ಬಂದು ಒಂದು ತಲೆ ಹಿಡುಕರಂತೆ ಹೇಗಿದ್ದಾಳೆ ನಮ್ಮ ಹುಡುಗಿ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಮೂರು ಸಲ ಕೇಳಿದ ನಾಲ್ಕು ಸಲ ಇವರ ಮಾತನ್ನು ಕೇಳಿ ಐದನೇ ಸಲ ನಿಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗಿ ನೀನು ತಂದು ಸುಮ್ಮನೆ ಎಷ್ಟೋ ಸಂದರ್ಭ ನಾವೇ ಮಾಡಿಕೊಳ್ಳೋದು ಹುಡುಗಿ ತಾಯಿ ಮನೆಗೆ ಬರಲಿಕ್ಕೆ ನಾವೇ ತಂದೆ ತಾಯಿಗಳೇ ಎಷ್ಟೋ ಸಮಯದಲ್ಲಿ ಕಾರಣರಾಗ್ತಾರೆ ಆದ್ರಿಂದ ಅದೇ ರೀತಿಯಲ್ಲಿ ಗೋ ಚಕೋ ನಿನ್ನದು ಅಂತ ಅಶ್ವತ್ಥಾಮಾಚಾರ್ಯರು ಆತ್ಮಾನಂ ಪಶುಂ ಕೃತ್ವ ಸ್ವಾತ್ಮಸ್ಥಾಯಿ ವಿಷ್ಣುವೆ ಪಶುಂ ಕೃತ್ವ ಮಾನಸಂ ಯಜ್ಞಂ ಚಕ್ರೇ ಎನಿದು ಶಿರಸೇ ಸ್ವಾಹ ಅವಾಗ ಏನಾಯ್ತಲ್ಲಿ ಎದುರಿಗಿರತಕ್ಕಂಥ ರುದ್ರದೇವರು ಬದಿಗೆ ಸರುದ್ರು ಬದಿಗೆ ಸರ ಒಂದು ಮಾತಂತಾರಂತೆ ತನಗೆ ತಾನೇ ಹೇಳಿಕೊಳ್ಳುವುದು ಈ ಅಂತಂ ಕಾಲಂ ಶಿಬಿರಂ ಅಹಂ ಅರಕ್ಷಹ ವಿಷ್ಣುವಾಜ್ಞಯ ನರಸಿಂಹರೂಪಿ ದೇವರಪ್ಪಣೆ ಮಾಡಿದ್ದಾರೆ ಶಿಬಿರವನ್ನು ಕಾದುಕೊಂಡಿರಬೇಕು ಯಾರು ಬಂದರೂ ಒಳಗ್ ಬಿಡಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ ಯಾರು ಬಂದರೂ ಒಳಗ್ ಬಿಡಬಾರ್ದು ಅಂದ್ರೆ ನಾನು ಕೂಡ ಒಳಗೆ ಹೋಗಬಾರ್ದು ಅಂತ ಅರ್ಥ ಅದರದ್ದು ನೋಡಿ ಎಂಥ ವಿಚಾರ ನಮ್ಮಲ್ಲಿ ಏನಿರುತ್ತೆ ಅಂತ ಬಿಟ್ಟರೆ ಯಾರೋ ಬಾಗಿಲನ್ನು ನಿಲ್ಲಿಸ್ತೇವೆ ಯಾರಾದ್ರೂ ಬಂದು ಒಳಗೆ ಬಿಡ್ಬೇಡ ಅಂತೇವೆ ಸರಿ ಯಾರೋ ಬಂದ ಒಳಗ್ ಬಿಟ್ಟಿಲ್ಲ ನಾವು ಮಾತ್ರ ಬರ್ತಾ ಹೋಗ್ತಾ ಇರ್ಬೋದು ಇದ್ರ ಅಭಿಪ್ರಾಯ ಏನು ನಾವು ಕೂಡ ಒಳಗೆ ಹೋಗಬಾರ್ದು ಅಂತ ಅದರದ್ದು ಅರ್ಥ ನೋಡಿ ಇರಿದ್ರೆ ಲಕ್ಷ್ಮಣ ಹೋಗಿ ಕೇಳ್ಬೋದಿತ್ತಲ್ವ ರಾಮನ ಹತ್ರ ಒಳಗಿನಿಂದ ರುದ್ರದೇವರ ಜೊತೆ ವಿಚಾರ ವಿನಿಮಯ ಆಗ್ತಾ ಉಂಟು ಬಾಗಿಲಲ್ಲಿ ಲಕ್ಷ್ಮಣನ ನಿಲ್ಲಿಸಿದ್ದಾನೆ ರಾಮಚಂದ್ರ ಯಾರನ್ನು ಒಳಗ್ ಬಿಡ್ಬೇಡ ಅಂತದ್ದಿದ್ದಾನೆ ದುರ್ವಾಸರ ಆಗಮನ ಆಯಿತು ಆವಾಗ ಲಕ್ಷ್ಮಣ ಹೋಗಿ ರಾಮನ ಹತ್ರ ಕೇಳ್ಬೋದಿತ್ತಲ್ಲ ದುರ್ವಾಸರು ಬಂದ್ರು ಋಷಿಗಳು ಏನು ಒಳಗ್ ಬಿಡ್ಲೋ ಅಂತ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ರಾಮಚಂದ್ರ ಅಂದಿದ್ದಾನೆ ಯಾರನ್ನು ಬಿಡ್ಬೇಡ ಅಂತ ಯಾರನ್ನು ಬಿಡಬೇಡ ಅಂದ್ರೆ ತಾನು ಹೋಗಬಾರದು ಅಂತ ಅರ್ಥ ಒಳಗೆ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಏನು ಯಾರನ್ನು ಬಿಡ್ಬೇಡ ಅಂತ ಹೇಳಿ ನನಗೆ ಅಪ್ಪಣೆ ಆಗಿದೆ ಆದ್ದರಿಂದ ನಾನೂ ಕೂಡ ಒಳಗೆ ಹೋಗುವಂತಿಲ್ಲ ನಾನು ಕೂಡ ಹೆಬ್ಬಾಗಿಲಲ್ಲೇ ನಿಲ್ಲು ದಷ್ಟಿವಿನ ದಾಟಿ ಹೊಸ್ತಿಲ್ಲ ದಾಟಿ ಹೋಗ್ಲಿಕ್ಕೆ ನನಗೂ ಅಧಿಕಾರ ಇಲ್ಲ ಆದ್ರಿಂದ ನನ್ನ ರೂಪ ನಿನಗೂ ಕೂಡ ಒಳಗ್ ಬಿಟ್ಟಿಲ್ಲ ಈಗ ಏನು ವಿಷ್ಣುವನ್ನು ಸಂತೋಷಗೊಳಿಸಿದ್ಯಾ ವಿಷ್ಣುವಿಗೆ ಏನೋ ಕೊಟ್ಟಿಯ ಆ ವಿಷ್ಣು ಪ್ರೀತನಾದ ನರಸಿಂಹ ನನಗೆ ಹೇಳಿದ ಹೋಗೋ ಒಳಗೆ ಅಂತ ನನಗೆ ಹೋದ ಬಾ ಒಳಗೆ ಹೋಗು ಯಾವುದಕ್ಕೋಸ್ಕರ ಬಂದಿದ್ಯೋ ಆ ಕೆಲಸ ಮಾಡು ಅಂತ ಹೇಳಿಕೊಂಡು ಅಶ್ವತ್ಥಾಮಾಚಾರ್ಯರು ತನ್ನ ಕೆಲಸವನ್ನು ಪೂರೈಸಿಕೊಂಡದ್ದು ಯಾವಾಗ ಅಂತಂದರೆ ವರೆಣ್ಯಂ ಶಿರಸೆ ಸ್ವಾಹ ಅಂತ ಹೇಳುವ ಮೂಲಕ ಶ್ರೇಷ್ಠವಾಗಿರತ ತಲೆ ತುಂಬಾ ಮಹತ್ವಳ್ಳದ್ದಾಗಿತ್ತಲ್ಲ ಅಶ್ವಥಾಮಾ ಆಚಾರ್ಯರ ತಲೆ ಯಾಕೆ ಅದರೊಂದು ಮಣಿ ಇತ್ತಲ್ಲ ಮಣಿ ಇದ್ದರಿಂದ ಒಳ್ಳೆ ಉತ್ತಮವಾದ ಶಿರಸ್ ಆಗಿತ್ತಲ್ವ ಅಂತ ಉತ್ತಮವಾದನ್ನು ಅದೇ ನಿನ್ನೆ ನಾವು ನೋಡಿದಂತೆ ಉತ್ತಮ ನಮ್ಗೆ ತುಂಬಾ ಬೇಕಾದಂತ ಏನುಂಟು ಅದನ್ನು ದೇವರಿಗೆ ಕೊಡಬೇಕು ಅಂತ ಇದ್ದರಿಂದ ಅಶ್ವತ್ಥಾಮಾಚಾರ ದೇವರಿಗೆ ಸಮರ್ಪಣೆ ಮಾಡಿದ್ರು ಮಾಡಲಿಕ್ಕೆ ಉದ್ಯುಕ್ತರಾದ್ರು ದೇವರು ಪ್ರತ್ಯಕ್ಷನಾದ ಅಶ್ವತ್ಥಾಮಾಚಾರರ ಕೆಲಸ ಈಡೇರಿತು ಅದೇ ರೀತಿಯಲ್ಲಿ ನಮ್ಮ ನಿಮ್ಮ ಕೆಲಸ ಈಡೇರಬೇಕಾದ್ರೆ ಏನೀಗ ಸದ್ಯ ಯಾವ ಕೆಲಸ ಅಂದ್ರೆ ಗಾಯತ್ರಿ ಜಪ ಎನ್ನತಕ್ಕಂತಹದ್ದು ಕೆಲಸ ಚೆನ್ನಾಗಿ ಈಡೇರಬೇಕಾದ್ರೆ ಕೊನೆಗೊಳಿಸಬೇಕು ಅಂತಾದ್ರೆ ಈಗ ತಲೆ ಮುಟ್ಟಿಕೊಂಡು ವರೆಣ್ಯಂ ತುಂಬಾ ಉತ್ತಮವಾದದು ಇದನ್ನು ಶಿರಸೇ ಅಂದರೆ ಎಲ್ಲದ್ದಕ್ಕೂ ಆಶ್ರಯ ಶಿರ ಅದೇ ಇರ್ತದೆ ತಾನೆ ಎಲ್ಲದ್ದಕ್ಕೂ ಆಶ್ರಯನಾಗಿರತಕ್ಕಂಥ ಬಾಕಿ ಇಂದ್ರಿಯಗಳು ವಿಚಾರಗಳು ಎಲ್ಲದ್ದಕ್ಕೂ ಆಶ್ರಯನಾಗಿರತಕ್ಕಂತಹ ಆದ್ದರಿಂದಲೇ ಶಿರಶಬ್ಬ್ದ ವಾಚ್ಯನಾದ ಹೇ ಭಗವನ್ ನಿನಗೋಸ್ಕರ ಸ್ವಾಹ ಇದನ್ನು ಸ್ವೀಕಾರ ಮಾಡು ನನ್ನ ತಲೆಯ ವಿಚಾರಗಳನ್ನು ಅಥವಾ ತಲೆಯನ್ನು ತಲೆಯಲ್ಲೇ ಇರಿರುತ್ತೆ ತಲೆಯ ವಿಚಾರಗಳನ್ನು ಸ್ವೀಕಾರ ಮಾಡು ಅಂತ ಅನುಸಂಧಾನ ಮಾಡಿಕೊಂಡು ಒಪ್ಪಿದ್ರೆ ಹತ್ತು ಗಾಯತ್ರಿಯು ನೂರು ಗಾಯತ್ರಿಯು ಸಾವಿರನು ಅದು ನಿರರ್ಗಳವಾಗಿ ಕೊನೆಗೊಳ್ಳುತ್ತೆ ಆ ದೃಷ್ಟಿಯಿಂದ ತಲೆಯನ್ನು ಮುಟ್ಟಿಕೊಂಡು ಒರೆ ಎಣ್ಣೆ ಶಿರಸೆ ಸ್ವಾಹ ಅಂತ ಹೇಳಬೇಕು